children. Welcome to our class. Today we are going to learn pair of words. The things which are always together are known as pair of words. Okay. Look at the following pair of words. Bread and jam. BREAD. Bread, AND and JAM, jam. They are always together. Next, PEN, pen, AND and PENCIL, pencil. COAT, coat, AND and TIE, tie. Coat and tie. SHOES, shoes, and SOCKS, socks. Shoes and socks. CUP, cup, and SAUCER, saucer. Cup and saucer. LOCK, lock, and KEY, key. Lock and key. BRIDE, bride, AND and GROOM, bridegroom. They are always together. SALT, salt, AND and PEPPER, salt and pepper. CREAM, cream, AND and SUGAR, sugar, cream and sugar. BROTHER, brother, and SISTER, sister, brother and sister. UNCLE, uncle, AND and AUNT, aunt, uncle and aunt. Now let us learn more pair of words which are always together. CUP, cup, AND and SAUCER, cup and saucer. Cup always goes with saucer, isn't it? Yes. KNIF, knife, and FORK, fork. Knife and fork. Knife andrena chaku alva. Fork alli en maadthira nivella? Fork alli, yes, maggi tintiralva. NEEDLE, needle, and THREAD, thread. Needle and thread. Needle andre suji. Amma buttons ella hakkortirala nimdu dress igella buttons aaktaralva. En beku buttons aaklikke? Suji matte dara alva. Needle always goes with thread. Needle illadalenu dara illadalenu eradu illa andre namge yavud illa andrunu namge buttons aaklikke agalla alva. Yes. Next, BREAD, bread, and BUTTER, butter. Bread and butter. HANDS, hands, AND and FEET, feet. Hands and feet. CHAIR, chair, AND and
table, table, chair and table. ನೋಡಿ ನೀವೆಲ್ಲ ಓದಕ್ ಕುತ್ಕೊಬೇಕು ಅಂದ್ರೆ ಚೇರ್ ಬೇಕು ಮತ್ತೆ ಟೇಬಲ್ ಬೇಕು ಅಲ್ವಾ. ಚೇರ್ ಬರೇ ಚೇರ್ ಮೇಲೆ ಕುತ್ಕೊಂಡು ಓದ್ಲಿಕ್ಕೆ ಆಗತ್ತಾ? ಇಲ್ಲ. ನಮ್ಮ ಬುಕ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ, ನಾವು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿಕ್ಕೆ ಎಲ್ಲ ನಮಗೆ ಟೇಬಲ್ ಇರಬೇಕು ಮುಂದೆ ಅಲ್ವಾ. ಚೇರು ಟೇಬಲ್ ಎರಡು ಇದ್ರೆ ನಾವು ಕಂಫರ್ಟ್ ಆಗಿ ಕೂತ್ಕೊಂಡು ಓದಲಿಕ್ಕೆ ಬರೀಲಿಕ್ಕೆ ಹೆಲ್ಪ್ ಆಗತ್ತೆ. ಎಸ್. ನೆಕ್ಸ್ಟ್ ಶೂಸ್ ಆ್ಯಂಡ್ ಸಾಕ್ಸ್. ನೋಡಿ ನಾವು ಶೂಸ್ ಜೊತೆ ಯಾವಾಗಲೂ ಸಾಕ್ಸ್ ಯೂಸ್ ಮಾಡ್ತೀವಲ್ವಾ? ಹೌದು ತಾನೇ? ಎಸ್ ಎಚ್ ಓ ಇ ಎಸ್ ಶೂಸ್, ಎನ್ ಡಿ ಆ್ಯಂಡ್ ಎಸ್ ಓ ಸಿ ಕೆ ಎಸ್ ಸಾಕ್ಸ್. ಶೂಸ್ ಆ್ಯಂಡ್ ಸಾಕ್ಸ್. ಎಫ್ ಎ ಟಿ ಹೆಚ್ ಇ ಆರ್ ಫಾದರ್ ಆ್ಯಂಡ್ ಎಮ್ ಓ ಟಿ ಹೆಚ್ ಇ ಆರ್ ಮದರ್ ಫಾದರ್ ಆ್ಯಂಡ್ ಮದರ್ ಅಪ್ಪ ಅಮ್ಮ. ಬಿ ಓ ವೈ ಬಾಯ್ ಆ್ಯಂಡ್ ಜಿ ಐ ಆರ್ ಎಲ್ ಗರ್ಲ್ ಬಾಯ್ ಆ್ಯಂಡ್ ಗರ್ಲ್ ಹುಡುಗ ಹುಡುಗಿ. ನೆಕ್ಸ್ಟ್ ದೀಸ್ ಆರ್ ಆಲ್ವೇಸ್ ಟುಗೆದರ್ ಇಸ್ಂಟ್ ಇಟ್. ಪೆನ್ ಪೆನ್ ಪಿ ಇ ಎನ್ ಪೆನ್ ಆ್ಯಂಡ್ ಪಿ ಇ ಎನ್ ಸಿ ಐ ಎಲ್ ಪೆನ್ ಆ್ಯಂಡ್ ಪೆನ್ಸಿಲ್ ಆರ್ ಪೆನ್ ಆ್ಯಂಡ್ ಬುಕ್ ಆರ್ ಪೆನ್ ಆ್ಯಂಡ್ ಪೇಪರ್ ಅಲ್ವಾ. ಪೆನ್ನಿನ ಜೊತೆಗೆ ಪುಸ್ತಕ ಬಂದರೂ ಆಯಿತು, ಅಥವಾ ಹಾಳೆ ಪೆನ್ ಆ್ಯಂಡ್ ಪೇಪರ್ ಪೆನ್ ಆ್ಯಂಡ್ ಬುಕ್ ಪೆನ್ಸಿಲ್ ಆ್ಯಂಡ್ ಬುಕ್ ಯಾವುದಾದ್ರೂ ಹೇಳ್ಬೋದಲ್ವಾ. ಆದರೆ ಪೆನ್ನಿಗೆ ಪೆನ್ ಸುಮ್ಮನೆ ಪೆನ್ ಇಟ್ಕೊಂಡು ಕೂರ್ಲಿಕ್ಕಾಗಲ್ಲ. ಪೆನ್ನಿಂದ ನಾವು ಬರೀಬೇಕಂದ್ರೆ ನಮಗೆ ಬುಕ್ ಬೇಕು, ಪೇಪರ್ ಬೇಕು. ಹೌದಾನೆ? ಬಿ ಎ ಟಿ ಬ್ಯಾಟ್ ಆ್ಯಂಡ್ ಬಿ ಎ ಎಲ್ ಎಲ್ ಬಾಲ್ ಬ್ಯಾಟ್ ಆ್ಯಂಡ್ ಬಾಲ್. ದ ಸನ್ ಆ್ಯಂಡ್ ದ ಮೂನ್ ಸನ್ ಆ್ಯಂಡ್ ದ ಮೂನ್ ಸೂರ್ಯ ಚಂದ್ರ. ಈಗ ನಾವು ಮ್ಯಾಚ್ ಮಾಡೋದನ್ನು ನೋಡೋಣ ಅಲ್ವಾ. ಈಗ ಪೇರ್ ಆಫ್ ವರ್ಡ್ಸ್ನ ಮ್ಯಾಚ್ ಮಾಡೋಣ. ಜಾಯಿನ್ ದ ಕರೆಕ್ಟ್ ಪೇರ್ಸ್ ಬ್ಯಾಟ್ ಆ್ಯಂಡ್ ಬಾಲ್. ಬ್ಯಾಟ್ ಜೊತೆಗೆ ಆಟ ಆಡ್ಲಿಕ್ಕೆ ಏನು ಬೇಕು? ಬಾಲ್ ಬೇಕು. ಟಿಪಾಯ್ ಟಿಪಾಯ್ ಅಥವಾ ಟೇಬಲ್ ಯಾವುದಾದ್ರೂ ಆಯಿತು. ನೋಡಿ ಚೇರ್ ಮೇಲೆ ಕುತ್ಕೊಂಡು ನಾವು ಕಾಫಿ ಟೀ ಎಲ್ಲ ಟಿಫನ್ ಮಾಡಬೇಕಂದ್ರೆ, ಕಾಫಿ ಟೀ ಬೇಕಂದರೆ ಟಿಪಾಯ್ ಇಟ್ಕೊತೀವಲ್ವಾ. ಮನೆಗೆ ಯಾರಾದರೂ ಬಂದರೆ ಚೇರಿಗೆ ಚೇರ್ ಮುಂದೆ ಟಿಪಾಯ್ ಇಟ್ಕೊತೀವಿ ಅಲ್ವಾ. ಏನಿರ್ಲಿಕ್ಕೆ ಅದ್ರ ಮೇಲೆ? ನೀರು ಅಥವಾ ಕಾಫಿ ಟೀ ಕಪ್ಸ್ಗಳನ್ನ ನಾವು ಆ ಟಿಪಾಯ್ ಮೇಲೆ ಇಡ್ಲಿಕ್ಕಾಗಿ ಚೇರ್ ಮತ್ತು ಟಿಪಾಯ್ ಅಲ್ವಾ. ಟಿಪಾಯ್ ಬೇಕು ನಮಗೆ ಅಲ್ವಾ. ಕಾಫಿ ಟೀ ಅಥವಾ ನೀರು ಏನಿಡಬೇಕಂದ್ರೂ ನಾವು ಟಿಪಾಯನ್ನ ಉಪಯೋಗಿಸ್ಕೊಂತೀವಿ. ಅದಕ್ಕೆ ಟೇಬಲ್ ಆರ್ ಟಿಪಾಯ್ ವಿತ್ ಚೇರ್. ಸ್ಪೂನ್ ಆ್ಯಂಡ್ ಫೋರ್ಕ್. ನೀವೆಲ್ಲ ಹೋಟೆಲಿಗೆ ಹೋಗ್ತಿರಲ್ಲ, ಇಡ್ಲಿ ಸಾಂಬಾರ್ ಎಲ್ಲ ತಿನ್ಬೇಕಂದ್ರೆ ಏನು ಕೊಡ್ತಾರೆ ನಿಮಗೆ? ಸ್ಪೂನ್ ಮತ್ತು ಫೋರ್ಕ್ ಅಥವಾ ನೈಫ್ ಫೋರ್ಕ್ ಅಲ್ವಾ. ಯಾವುದಾದ್ರೂ ನಿಮಗೆ ಕಟ್ ಮಾಡಲಿಕ್ಕೆ ಹೆಲ್ಪ್ ಆಗಬೇಕಲ್ಲ. ಇಡ್ಲಿ ವಡೆ ತಿನ್ನಬೇಕಾದ್ರೆ ನೀವು ಅದನ್ನು ಕಟ್ ಮಾಡ್ಕೋಬೇಕಲ್ವಾ. ಅದಕ್ಕೆ ನೈಫ್ ಆರ್ ಸ್ಪೂನ್ ಕೊಡ್ತಾರೆ ಮತ್ತು ಫೋರ್ಕ್. ಹೌದಾನೆ? ಸ್ಪೂನ್ ಆ್ಯಂಡ್ ಫೋರ್ಕ್ ಆರ್ ನೈಫ್ ಆ್ಯಂಡ್ ಫೋರ್ಕ್. ಬಾಯ್ ಆ್ಯಂಡ್ ಗರ್ಲ್ ಪೇಂಟ್ ಆ್ಯಂಡ್ ಬ್ರಷ್. ನೋಡೋಣಲ್ಲ ನೆಕ್ಸ್ಟ್ ಆನ್ಸರ್ ನೋಡೋಣಲ್ವಾ. ಸಿಯರ್ ಬ್ಯಾಟ್ ಆ್ಯಂಡ್ ಬಾಲ್ ಟಿಪಾಯ್ ಆ್ಯಂಡ್ ಚೇರ್ ಸ್ಪೂನ್ ಆ್ಯಂಡ್ ಫೋರ್ಕ್ ಬಾಲ್ ಆ್ಯಂಡ್ ಗರ್ ಪೇಂಟ್ ಆ್ಯಂಡ್ ಬ್ರಷ್. ನೌ ಲೆಟ್ ಅಸ್ ರಿವೈಸ್ ದ ಪೇರ್ ಆಫ್ ವರ್ಡ್ಸ್. ವರ್ಡ್ಸ್ ಪೇರ್ ಆರ್ ದ ವರ್ಡ್ಸ್ ಕಾಮನ್ಲಿ ಯೂಸ್ಡ್ ಟುಗೆದರ್. ರಿವೈಸ್ ಮಾಡೋಣ ಅಲ್ವಾ ನಾವು ಇನ್ನೊಂದು ಸತಿ.
ಒಂದ್ಸತಿ ಎಲ್ಲ ಓದ್ತಾ ಹೋಗಿದ್ವಿ ಅಲ್ವಾ. ಈಗ ರಿಪೀಟ್ ಒನ್ಸ್ ಅಗೇನ್ ಆಯ್ತಾ. ಬ್ರೆಡ್ ಅಂಡ್ ಜಾಮ್. ಬ್ರೆಡ್ ಜೊತೆಗೆ ಯಾವಾಗಲೂ ನಮ್ಗೇನು ಬೇಕು? ಬ್ರೆಡ್ ಒಂದೇ ತಿನ್ಲಿಕ್ಕಾಗತ್ತಾ ನಮಗೆ? ಬ್ರೆಡ್ ಜೊತೆಗೆ ಜಾಮ್ ಇರಬೇಕು ಅಥವಾ ಬಟರ್ ಅಲ್ವಾ, ಬೆಣ್ಣೆ ಬೇಕಲ್ವಾ ನಮಗೆ. ಬ್ರೆಡ್ ಅಂಡ್ ಜಾಮ್ ಆರ್ ಬ್ರೆಡ್ ಅಂಡ್ ಬಟರ್. ನೆಕ್ಸ್ಟ್ ಪೆನ್ ಅಂಡ್ ಪೆನ್ಸಿಲ್ ಆರ್ ಪೆನ್ ಅಂಡ್ ಬುಕ್. ಪೆನ್ ಅಂಡ್ ಪೇಪರ್. ಪೆನ್ ಜೊತೆಗೆ ನಮಗೆ ಬುಕ್ಕು, ಪೆನ್ಸಿಲ್ಲು, ಪೇಪರು ಬೇಕಲ್ವಾ. ನೆಕ್ಸ್ಟ್ ಕೋಟ್ ಅಂಡ್ ಟೈ. ಕೋಟ್ ಹಾಕ್ಕೊತೀವಿ, ಕೋಟಿನ ಮೇಲೆ ಏನು ಬೇಕು ನಮಗೆ? ಕೋಟ್ ಜೊತೆಗೆ ಟೈ ಇರಬೇಕು. ಕೋಟ್ ಅಂಡ್ ಟೈ. ಶೂಸ್ ಅಂಡ್ ಸಾಕ್ಸ್. ಶೂಸ್ ಆಲ್ವೇಸ್ ಗೋಸ್ ವಿತ್ ಸಾಕ್ಸ್, ಇಸ್ಂಟ್ ಇಟ್? ಸಾಕ್ಸ್ ಇಲ್ದಲೆ ಶೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ? ಇಲ್ಲಲ್ಲ. ಶೂಸ್ ಅಂಡ್ ಸಾಕ್ಸ್. ಕಪ್ ಅಂಡ್ ಸಾಸರ್. ಕಾಫಿ ಕುಡಿತಾ ಇರ್ತೀವಿ, ಬಿಸಿ ಬಿಸಿ ಕಾಫಿ ಅಮ್ಮ ಕೊಡ್ತಾರೆ, ಕೆಳಗೆ ಸಾಸರ್ ಇಲ್ಲ ಅಂದರೆ ಲೋಟ ಏನಾಗತ್ತೆ? ಬಿಸಿ ಬಿಸಿ ಆಗತ್ತೆ ಅಲ್ವಾ ನಮಗೆ? ಕಪ್ ಅಂಡ್ ಸಾಸರ್. ಲಾಕ್ ಅಂಡ್ ಕೀ. ನೋಡಿ ಇಲ್ಲಿ ಲಾಕ್ ಇಲ್ದಲೆ ಕೀ ಇಲ್ಲ, ಕೀ ಇಲ್ಲ ಅಂದರೆ ಲಾಕು ಯೂಸ್ ಇಲ್ಲ ಅಲ್ವಾ. ಕೀ ಆ್ಯಂಡ್ ಲಾಕ್. ಬ್ರೈಡ್ ಆ್ಯಂಡ್ ಗ್ರೂಮ್. ವಧು ವರ ಅಂತ, ಮದುವೆ ಆಗುವಂಥ ಹುಡುಗಿ, ಮದುವೆ ಆಗುವಂತಹ ಹುಡುಗ. ಬ್ರೈಡ್ ಆ್ಯಂಡ್ ಗ್ರೂಮ್. ಸಾಲ್ಟ್ ಆ್ಯಂಡ್ ಪೆಪ್ಪರ್. ಸಾಲ್ಟ್ ಅಂದ್ರೇನು? ಉಪ್ಪು. ಪೆಪ್ಪರ್ ಅಂದರೆ ಮೆಣಸಿನ ಕಾಳು ಅಲ್ವಾ. ಸಾಲ್ಟ್ ಆ್ಯಂಡ್ ಪೆಪ್ಪರ್. ಕ್ರೀಮ್ ಆ್ಯಂಡ್ ಶುಗರ್. ಶುಗರ್ ಅಂದ್ರೇನು? ಸಕ್ಕರೆ. ಕ್ರೀಮ್ ಆ್ಯಂಡ್ ಶುಗರ್. ಬ್ರದರ್ ಆ್ಯಂಡ್ ಸಿಸ್ಟರ್. ಅಣ್ಣ ಅಕ್ಕ. ಅಂಕಲ್ ಆ್ಯಂಡ್ ಆಂಟ್. ಚಿಕ್ಕಪ್ಪ ಚಿಕ್ಕಮ್ಮ. ಕಪ್ ಆ್ಯಂಡ್ ಸಾಸರ್. ನೀವೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಮತ್ತೆ ನಿಮಗೆ ಬರಬೇಕು ಅಂತ ರಿಪೀಟ್, ಕೆಲವೆಲ್ಲ ರಿಪೀಟ್ ಮಾಡಿದೆ ಅಲ್ವಾ. ಕಪ್ ಆ್ಯಂಡ್ ಸಾಸರ್. ನೈಫ್ ಆ್ಯಂಡ್ ಫೋರ್ಕ್. ನೀಡ್ಲ್ ಆ್ಯಂಡ್ ಥ್ರೆಡ್. ನೀಡ್ಲ್ ಅಂದ್ರೇನು? ಸೂಜಿ. ಥ್ರೆಡ್ ಅಂದರೆ ದಾರ. ನೀಡ್ಲ್ ಆ್ಯಂಡ್ ಥ್ರೆಡ್. ಬ್ರೆಡ್ ಆ್ಯಂಡ್ ಬಟರ್. ಹ್ಯಾಂಡ್ಸ್ ಆ್ಯಂಡ್ ಫೀಟ್. ಚೇರ್ ಆ್ಯಂಡ್ ಟೇಬಲ್. ಶೂಸ್ ಆ್ಯಂಡ್ ಸಾಕ್ಸ್. ಫಾದರ್ ಆ್ಯಂಡ್ ಮದರ್. ಬಾಯ್ ಆ್ಯಂಡ್ ಗರ್ಲ್. ಪೆನ್ ಆ್ಯಂಡ್ ಪೆನ್ಸಿಲ್. ಬ್ಯಾಟ್ ಆ್ಯಂಡ್ ಬಾಲ್. ಸನ್ ಆ್ಯಂಡ್ ದ ಮೂನ್. ದ ಸನ್ ಆ್ಯಂಡ್ ದ ಮೂನ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.